ಎಲ್ರು ನಮಸ್ಕಾರ, ನನ್ನ ನಾಗರಾಜ್. ಬನ್ನಿ ವಿದ್ಯಾರ್ಥಿಗಳೇ, ಈ ದಿನ 8ನೇ ತರಗತಿಯಲ್ಲಿ ಇರತಕ್ಕಂತಹ ಪಾಠ ಸಾರ್ಥಕ ಬದುಕಿನ ಸಾಧಕ, ಈ ಪಾಠದ ಬಗ್ಗೆ ಅಭ್ಯಾಸ ಮಾಡ್ತಾ ಹೋಗೋಣ. ಈ ಪಾಠವನ್ನ ಬರೆದಿರ್ತಕ್ಕಂತಹ ಲೇಖಕರು ಅಂತ ಹೇಳಿದ್ರೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅಂತಕ್ಕಂಥವ್ರು. ಈ ಪಾಠದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮೌಲ್ಯಯುತವಾದ ಜೀವನವನ್ನ ನಡೆಸೋದ್ರಿಂದ ಮಾನವನ ಜನ್ಮ ಸಾರ್ಥಕ ಆಗತ್ತೆ ಅಂತಕ್ಕಂತ ಮಾತನ್ನ ಹೇಳ್ತಾರೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸಹ ಸಾಧನೆ ಮಾಡ್ತಕ್ಕಂತಹ ಅನೇಕ ಅವಕಾಶಗಳಿರ್ತವೆ, ಅದನ್ನ ಕೆಲವರು ಮಾತ್ರ ಉಪಯೋಗಿಸ್ಕೊಳ್ತಾರೆ. ಅಂತಹ ರೀತಿಯಲ್ಲಿ ತಮ್ಮ ಜೀವನವನ್ನ ಸಾಧನೆಯ ಮಟ್ಟಕ್ಕೆ ಕೊಂಡೊಯ್ದವರು ಅಂತ ಹೇಳಿದ್ರೆ ಡಿ ವಿ ಜಿಯವರ ಪೂರ್ಣ ಹೆಸರು ಅಂತ ಹೇಳಿದ್ರೆ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅಂತಕ್ಕಂಥವ್ರು. ಇವರು ಸಾಹಿತಿಯಾಗಿ, ಪತ್ರಕರ್ತರಾಗಿ, ಸಂಪಾದಕರಾಗಿ ಮತ್ತು ರಾಜಕಾರಣಿಯಾಗಿಯೂ ಸಹ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಪ್ರವೇಶದಲ್ಲಿ ಅಂತ ಹೇಳಿ, ಲಕ್ಷ್ಮೀನಾರಾಯಣ ಭಟ್ ಅವರು, ಅಧಿಕಾರ ಅಂತಕ್ಕಂಥದ್ದು ಮನುಷ್ಯನ ವ್ಯಕ್ತಿತ್ವದ ಸತ್ವ ಪರೀಕ್ಷೆ ಅನ್ನುತ್ತಾರೆ. ಅಂದ್ರೆ ಕೆಲವರಿಗೆ ಅಧಿಕಾರ ಸಿಕ್ಕಾಗ ಅದು ಎಲ್ಲಾ ರೀತಿಯಿಂದಲೂ ಪಾಪ ಅವರು ಪರೀಕ್ಷೆಗೆ ಒಳಪಡ್ತಾರೆ. ಕಷ್ಟದ ಪರೀಕ್ಷೆಗಳಿಗೆ ಅವರು ಒಳಪಡ್ತಾರೆ, ಕಷ್ಟದ ಪರೀಕ್ಷೆಗಳನ್ನ ಎದುರಿಸಬೇಕಾಗಿರ್ತಕ್ಕಂಥ ಸಂದರ್ಭ ಅವರಿಗೆ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ಡಿ ವಿ ಜಿ ಅವರದ್ದು ಎಂತಹ ವ್ಯಕ್ತಿತ್ವ ಆಗಿತ್ತು ಅಂತ ಹೇಳಿದ್ರೆ, ಲೌಕಿಕ ಆಸೆ ಆಮಿಷಗಳಿಗೆ ಒಳಗಾಗದ ಒಂದು ವ್ಯಕ್ತಿತ್ವ ಅವ್ರದ್ದಾಗಿತ್ತು ಅಂತಕ್ಕಂಥದ್ದು. ಲೌಕಿಕ ಆಸೆ ಆಮಿಷ ಅಂತ ಹೇಳಿದ್ರೆ ಇಲ್ಲಿ ಧರ್ಮ ಮತ್ತು ಕಾಮ ಮತ್ತು ಅರ್ಥ ಇವುಗಳನ್ನು ಇಷ್ಟಪಡ್ತಕ್ಕಂಥವ್ರು. ಅರ್ಥ ಅಂತ ಹೇಳಿದ್ರೆ ಹಣವನ್ನು ಇಷ್ಟಪಡ್ತಕ್ಕಂಥವ್ರು, ಅದು ಲೌಕಿಕ ಆಸೆ. ಆದ್ರೆ ಇವರು ಲೌಕಿಕ ಆಸೆ ಆಮಿಷಗಳಿಗೆ ಒಳಗಾಗದ ವ್ಯಕ್ತಿಯಾಗಿದ್ರು. ಅಂದ್ರೆ ಧರ್ಮ ಮತ್ತೆ ಮೋಕ್ಷ ಇಂತಹ ಗುಣಗಳನ್ನ ಇವರು ಅಳವಡಿಸಿಕೊಂಡಿದ್ರು. ಅಂತಹ ವ್ಯಕ್ತಿತ್ವ ಇವ್ರದ್ದಾಗಿತ್ತು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಬನ್ನಿ ಲೆಸನ್ ನೋಡ್ತಾ ಹೋಗೋಣ. ಡಿ ವಿ ಜಿ ಅವರು ತಮ್ಮೊಡನೆ ಮಾತು ನಿಲ್ಲಿಸಿ ಬಿಟ್ಟರೆಂದು ದಿವಾನ್ ಮಿರ್ಜಾ ಸಾಹೇಬರಿಗೆ ಕಳವಳವಾಗಿ ಹೋಗಿತ್ತು. ಆಪ್ತರೆದುರು ಅದನ್ನ ತೋಡಿಕೊಂಡರು, ತಮ್ಮದು ಏನೂ ತಪ್ಪಿಲ್ಲ ಎಂದರು. ಅದಕ್ಕಾಗಿ ಅವರಿವರ ಮೂಲಕ ಪ್ರಯತ್ನ ಕೂಡ ಮಾಡಿದರು. ಆ ಕಾಲದ ದೊಡ್ಡ ದಿವಾನರನ್ನೂ ತಮ್ಮ ಸ್ನೇಹಕ್ಕಾಗಿ ಹೀಗೆ ಹಾತೊರೆಯುವಂತೆ ಮಾಡಿದ ವ್ಯಕ್ತಿಯೇನು ಸಾಮಾನ್ಯರೇ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಲ್ಲಿ ಆಗಿನ ಕಾಲದ ಮೈಸೂರು ಮಹಾರಾಜರ ಕಾಲದಲ್ಲಿ ದಿವಾನರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅಂತ ಹೇಳಿ ಮಿರ್ಜಾ ಇಸ್ಮಾಯಿಲರು. ಅವರು ಮತ್ತೆ ಡಿ ವಿ ಜಿ ಅವರು ಒಳ್ಳೆಯ ಸ್ನೇಹಿತರಾಗಿದ್ರು. ಕೆಲವು ಕಾರಣಗಳಿಗಾಗಿ ಡಿ ವಿ ಜಿ ಅವರು ಮಾತು ನಿಲ್ಲಿಸ್ಬಿಟ್ರಂತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಬಹಳ ಕಳವಳವಾಗಿ ಆಗಿತ್ತು, ಕಳವಳ ಅಂದ್ರೆ ಚಿಂತೆಗೀಡಾಗ್ಬಿಟ್ಟಿದಂತೆ ಮಿರ್ಜಾ ಇಸ್ಮಾಯಿಲರು. ಯಾಕೆ ಅಂತ ಗೊತ್ತಾಗಲಿಲ್ಲ, ಕಾರಣ ಸಹ ಏನು ಗೊತ್ತಾಗಿರಲಿಲ್ಲ ಅಂತ ಹೇಳ್ತಾರೆ. ಅವರಿವರ ಮೂಲಕ ಹೇಳಿಸಿದ್ರು ಸಹ ಅದೇನು ಪ್ರಯತ್ನ ಮಾಡಿದ್ರು ಸಹ ಆಗಲಿಲ್ಲ ಅಂತ ಹೇಳಿ ಅವರ ಸ್ನೇಹಕ್ಕಾಗಿ ಹಾತೊರೆಯುವಂತೆ ಮಾಡಿದ ವ್ಯಕ್ತಿ ಹಾತೊರೆಯುವಂತ ಹೇಳಿ ಹಂಬಲಿಸ್ತಾ ಇದ್ರಂತೆ ಮಿರ್ಜಾ ಇಸ್ಮಾಯಿಲರು. ಡಿ ವಿ ಜಿ ಅವರ ಸ್ನೇಹ ಮಾಡಬೇಕು ಅಂತ ಹೇಳಿ ಹಂಬಲಿಸ್ತಾ ಇದ್ರು. ಅಂತಹ ವ್ಯಕ್ತಿ ಅಂತ ಹೇಳಿ ಅವರು ಸಾಮಾನ್ಯ ವ್ಯಕ್ತಿ ಆಗಿರಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗೆಂದು ಅವರೇನು ದೊಡ್ಡ ದೊಡ್ಡ ಡಿಗ್ರಿ ಪಡೆದವರಲ್ಲ, ಅಂತ ಏನು ದೊಡ್ಡ ಡಿಗ್ರಿಯನ್ನು ಸಹ ಅವರು ಓದಿರಲಿಲ್ಲ. SSLC ಕೂಡ ದಾಟದ ಓದು. SSLC ಅಂತ ಹೇಳಿ 10ನೇ ತರಗತಿಯೂ ಸಹ ಅವರು ದಾಟಿರಲಿಲ್ಲ, ಓದಿರಲಿಲ್ಲ. SSLC ಅಂತ ಸೆಕೆಂಡರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಅಂತ, ಅದನ್ನು ಸಹ ಓದಿರಲಿಲ್ಲ. ಭಾರಿ ಶ್ರೀಮಂತರೋ ಎಂದರೆ ದಿನ ದಿನದ ಅಗತ್ಯ ಪೂರೈಸಿದ್ದೇ ಹೆಚ್ಚು ಎನ್ನುವಂತಹ ಕೆಲಸ. ಅಂದ್ರೆ ಪ್ರತಿದಿನ ಅವರ ಅಗತ್ಯಕ್ಕೆ ತಕ್ಕಂತೆ ಮಾತ್ರ ಅವರಿಗೆ ಒಂದು ದುಡಿಮೆ ಇತ್ತು, ಅಷ್ಟೇ ಶ್ರೀಮಂತರು ಸಹ ಆಗಿರಲಿಲ್ಲ. ಸರ್ಕಾರಿ ಉದ್ಯೋಗವಲ್ಲವಾಗಿ ದೊಡ್ಡ ಅಧಿಕಾರದ ಮಾತಂತೂ ಇಲ್ಲವೇ ಇಲ್ಲ. ಸರ್ಕಾರಿ ಉದ್ಯೋಗನೂ ಇರಲಿಲ್ಲ, ದೊಡ್ಡ ಅಧಿಕಾರದಲ್ಲೂ ಇರಲಿಲ್ಲ ಹೀಗೆ. ಆದರೆ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದ ಮಿರ್ಜಾ ಸಾಹೇಬರು ಅವರ ಸ್ನೇಹ ತಪ್ಪಿತನಿಸಿ ಕಳವಳಗೊಂಡಿದ್ದರು. ಆದರೆ ಮೈಸೂರು ರಾಜ್ಯದ ಪರಮೋಚ್ಚ ಅಂತ ಹೇಳಿ ಶ್ರೇಷ್ಠ ಅಧಿಕಾರವನ್ನ ಹೊಂದಿರತಕ್ಕಂಥ ಮಿರ್ಜಾ ಇಸ್ಮಾಯಿಲರು ಡಿ ವಿ ಜಿ ಅವರ ಸ್ನೇಹ ತಪ್ಪಲ್ಲ ಅಂತ ಹೇಳ್ಬಿಟ್ಟು ಬಹಳ ಚಿಂತೆಗೀಡಾಗಿದ್ರು. ಕಳವಳ ಅಂದ್ರೆ ಚಿಂತೆಗೀಡಾಗಿದ್ರು. ಇಂತಹ ಸತ್ವಶಾಲಿ ವ್ಯಕ್ತಿತ್ವ, ಸತ್ವಶಾಲಿ ಅಂತ ಹೇಳಿದ್ರೆ ಶಕ್ತಿಯುತವಾದ ಒಳ್ಳೆಯ ಒಂದು ವ್ಯಕ್ತಿತ್ವ ಡಿ ವಿ ಜಿಗೆ ಬಂದದ್ದು ಹೇಗೆ ಅಂತ ಪ್ರಶ್ನೆ ಮಾಡ್ತಾರೆ. ಯಾಕೆ ಹೇಗೆ ಬಂತು ಅಂತ ಹೇಳಿದ್ರೆ, ಕೇವಲ ಶೀಲ, ವಿವೇಕ, ನಿಸ್ಪೃಹತೆ, ಸ್ವಯಂ ಅರ್ಜಿತ ಪಾಂಡಿತ್ಯ ಮತ್ತು ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ ಮಿರ್ಜಾರ ಕಾಲಕ್ಕೆ ಡಿ ವಿ ಜಿ ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು. ನೋಡಿ, ಅಷ್ಟು ಶಿಕ್ಷಣವನ್ನ ಪಡೆದೇ ಇದ್ರೂ ಪರವಾಗಿಲ್ಲ, ಅವರಲ್ಲಿ ಶೀಲ ಅಂದ್ರೆ ಒಳ್ಳೆಯ ಸ್ವಭಾವ ಇತ್ತು, ವಿವೇಕ ಅಂದ್ರೆ ಜಾಣತನ ಇತ್ತು, ನಿಸ್ಪೃಹತೆ ಅಂತ ಹೇಳಿ ಯಾವುದೇ ಆಸೆ ಆಮಿಷಗಳು ಬಯಕೆ ಇರಲಿಲ್ಲ, ಹಣ ಮಾಡಬೇಕು, ಹೆಸರು ಗಳಿಸಬೇಕು ಹಾಗೇನು ಇರಲಿಲ್ಲ. ಮತ್ತೆ ಸ್ವಯಂ ಅರ್ಜಿತ ಪಾಂಡಿತ್ಯ ಅಂದ್ರೆ ತಾವೇ ಸಹ ತಮ್ಮ ಅನುಭವದಿಂದ ಅನೇಕ ಪಾಂಡಿತ್ಯ ಅಂದ್ರೆ ಬುದ್ಧಿಶಕ್ತಿಯನ್ನ ವಿವೇಕವನ್ನ ಗಳಿಸಿಕೊಂಡಿದ್ರು. ಮತ್ತೆ ಸಾರ್ವಜನಿಕ ಹಿತಾಸಕ್ತಿಗಳ ಬಂದ ಸಾರ್ವಜನಿಕ ಒಳ್ಳೆಯ ಕೆಲಸಗಳನ್ನ ಮಾಡುವುದರ ಮೂಲಕ ಮಿರ್ಜಾರ ಕಾಲಕ್ಕೆ ಏನು ಮೈಸೂರು ರಾಜ್ಯದ ದಿವಾನರಾಗಿದ್ದರ ಆ ಮಿರ್ಜಾರ ಕಾಲಕ್ಕೆ ಇವರೇನಾಗಿದ್ರು ಅಂತ ಹೇಳಿ ಡಿ ವಿ ಜಿ ದೊಡ್ಡ ಮೇಧಾವಿ, ಬುದ್ಧಿವಂತ ಅಂತಕ್ಕಂತ ಒಂದು ಹೆಸರನ್ನ ವಿದ್ಯಾವಂತರ ವಲಯದಲ್ಲಿ ಆ ಕ್ಷೇತ್ರದಲ್ಲಿ ಹೆಸರನ್ನ ಪಡೆದಿದ್ರು ಅಂತಕ್ಕಂಥದ್ದು.
ಡಿವಿಜಿ ಅವರ ಹುಟ್ಟೂರು ಕೋಲಾರ ಜಿಲ್ಲೆಗೆ ಸೇರಿದ ಮುಳುಬಾಗಿಲು, ಅಲ್ಲಿ ಜನಿಸಿದ್ರು. ಅವರದು ವೇದಶಾಸ್ತ್ರ ಸಂಪನ್ನರಾದ ಹಿರಿಯರಿದ್ದ ಕುಟುಂಬ. ವೇದಶಾಸ್ತ್ರ ಅಂದ್ರೆ ವೇದಗಳನ್ನ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಹೀಗೆ ವೇದಗಳನ್ನ ಬಲ್ಲವರದ ಹಿರಿಯರಿದ್ದ ಕುಟುಂಬದಲ್ಲಿ ಅವರು ಜನಿಸಿದ್ರು. ಅವ್ರ ತಂದೆ ವೆಂಕಟರಮಣಯ್ಯ, ತಾಯಿ ಅಲಮೇಲಮ್ಮ ಅಂತಕ್ಕಂಥದ್ದು. ಡಿವಿಜಿ ಅವರ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬೀರಿದ ವ್ಯಕ್ತಿಗಳು ಇಬ್ರು. ಒಬ್ರು ಅವರ ಅಜ್ಜಿ ಅಂದ್ರೆ ತಾಯಿಯ ತಾಯಿ, ಅವರ ಹೆಸರು ಸಾಕಮ್ಮ ಅಂತಕ್ಕಂಥದ್ದು. ಮಹರ್ಷಿ ಪ್ರಾಯರಾದ ಚೇತನ ಎಂದು ಡಿವಿಜಿ ಅವರನ್ನು ವರ್ಣಿಸಿದ್ದಾರೆ. ಅವರ ಸಾಕಮ್ಮ ಅಂದ್ರೆ ಅವರ ಅಜ್ಜಿನ ಏನಂತ ಕರೆದಿದ್ದಾರೆ ಡಿವಿಜಿ ಅವರು ಅಂದ್ರೆ ಮಹರ್ಷಿ ಪ್ರಾಯರಾದ ಚೇತನ. ಚೇತನ ಅಂತ ಹೇಳಿದ್ರೆ ಶಕ್ತಿ, ಬುದ್ಧಿವಂತರು, ಬಹಳ ವಯಸ್ಸಾದರೂ ಸಹ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಬಲರಾಗಿದ್ದರು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇನ್ನೊಬ್ಬರು ಅವರ ಸೋದರ ಮಾವ ತಿಮ್ಮಪ್ಪ. ಸೋದರ ಮಾವ ಅಂತ ಹೇಳಿದ್ರೆ ಅವರ ತಾಯಿಯ ಸಹೋದರ, ಅಣ್ಣ, ಅವರ ತಿಮ್ಮಪ್ಪ ಅಂತಕ್ಕಂಥ ಅವರ ಹೆಸರು. ಪ್ರಸಿದ್ಧ ಕೃತಿಯಾದ ಮಂಕುತಿಮ್ಮನ ಕಗ್ಗದಲ್ಲಿ ತಿಮ್ಮ ಅವರ ಹೃದಯ ಸ್ಪರ್ಶಿಯಾದ ಚಿತ್ರಣವಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಏನು, ಡಿವಿಜಿ ಅವರು ಒಂದು ಕೃತಿಯನ್ನು ಬರೀತಾರೆ, ಅದರ ಹೆಸರು ಮಂಕುತಿಮ್ಮನ ಕಗ್ಗ ಅಂತಕ್ಕಂಥ ಕೃತಿಯನ್ನು ಬರೀತಾರೆ. ಅದರಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿ, ಹೃದಯ ಸ್ಪರ್ಶಿಯಾದ ಚಿತ್ರಣವಿದೆ. ಅವರು ಆ ಮಂಕುತಿಮ್ಮನ ಕಗ್ಗದಲ್ಲಿ ತಿಮ್ಮಪ್ಪ ಅವರ ಬಗ್ಗೆ ಬರ್ದಾರಂತೆ. ಆ ತಿಮ್ಮಪ್ಪ ಅವರ ಬಗ್ಗೆ ಅವರು ಕೆಲವು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ಹಂಚಿಕೊಂಡಿರ್ತಕ್ಕಂತಹ ವಿಷಯಗಳು ಮನಸ್ಸಿಗೆ ನಾಟುವಂತಹ ವಿಷಯಗಳಾಗಿದ್ದಾವೆ. ಆ ಚಿತ್ರಣಕ್ಕೆ ಆಧಾರವಾದ ವ್ಯಕ್ತಿತ್ವ ಈ ತಿಮ್ಮಪ್ಪನವರದೇ ಅಂತ ಹೇಳ್ತಾರೆ. ಆ ಚಿತ್ರಣಕ್ಕೆ ಏನು ಏನ್ ಮಂಕುತಿಮ್ಮನ ಕಗ್ಗ ಏನ್ ಬರೆದ್ರಲ್ಲ, ಆ ತಿಮ್ಮ ಅಂತಕ್ಕಂಥ ಹೆಸರನ್ನ ಬಳಸ್ಕೊಂಡಿದ್ದಾರೆ ಅದರಲ್ಲಿ. ಅದಕ್ಕೆ ಯಾಕೆ ಬಳಸ್ಕೊಂಡಿದ್ದಾರೆ ಅಂತ ಹೇಳಿ, ಅದರ ಒಂದು ಏನು ಪೂರ್ತಿ ವ್ಯಕ್ತಿತ್ವ ಅಥವಾ ಒಂದು ಕಾಳಜಿ ಅವರ ಮೇಲೆ ಇಟ್ಟಿರ್ತಕ್ಕಂಥದ್ದು. ಯಾರ ಮೇಲೆ? ಡಿವಿಜಿ ಅವರ ಮೇಲೆ. ಆದ್ದರಿಂದ ಅವರು ಅದರಲ್ಲಿ ತಿಮ್ಮಪ್ಪ ಅಂತ ಹೇಳಿ ಬಳಸ್ಕೊಂಡಿದ್ದಾರೆ. ಅವರ ವ್ಯಕ್ತಿತ್ವ ಬಹಳ ಚೆನ್ನಾಗಿತ್ತು ಅಂತಕ್ಕಂಥ ಮಾತನ್ನು ಹೇಳ್ತಾ ಹೋಗ್ತಾರೆ. ಡಿವಿಜಿ ಮುಳುಬಾಗಿಲಿನ ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯಲ್ಲಿ ಲೋವರ್ ಸೆಕೆಂಡರಿ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ಲೋವರ್ ಸೆಕೆಂಡರಿ ಶಿಕ್ಷಣ ಅಂತ ಹೇಳಿದ್ರೆ 6ನೇ ತರಗತಿಯಿಂದ 8ನೇ ತರಗತಿಯ ಒಂದು ವಿದ್ಯಾಭ್ಯಾಸ. ಮುಂದಿನ ಓದಿಗೆ ಬೇರೆ ಊರಿಗೆ ಹೋಗಬೇಕಾಗಿತ್ತು. ಆದರೆ ಹಣದ ಅನುಕೂಲವಿಲ್ಲ. ಅನುಕೂಲ ವಿರುದ್ಧ ಪದ ಅನಾನುಕೂಲ. ಓದು ಇಲ್ಲಿಗೆ ಸಾಕು ಎಂದು ತಂದೆ ಮತ್ತೆ ಅಜ್ಜಿ ತೀರ್ಮಾನಿಸಿದ್ರು. ಓದು ಇದರ ಜೋಡಿ ಪದ ಬರಹ, ಓದು ಬರಹ. ಅಜ್ಜಿ ಮತ್ತೆ ಅವರ ತಂದೆ ಏನ್ ಮಾಡಿದ್ರು, ನಿನಗೆ ಓದಿಸ್ಲಿಕ್ಕೆ ನಮಗೆ ಹಣ ಇಲ್ಲ, ಆರ್ಥಿಕ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು, ಡಿವಿಜಿ ಅವರಿಗೆ ಓದ್ ನಿಲ್ಲಿಸು ಅಂತ ಹೇಳ್ಬಿಟ್ರು. ಆದರೆ ಡಿವಿಜಿ ಅವರ ಭಾಗ್ಯ ಎಂಬಂತೆ ಅವರ ಸಹಾಯಕ್ಕೆ ಬಂದವರು ರಸೂಲ್ ಖಾನ್, ಡಿವಿಜಿ ಅವರ ತಂದೆಯ ಸ್ನೇಹಿತ. ಏನು, ಆತನೊಬ್ಬ ಬಂಡಿ ಹೊಡೆಯುವ ವ್ಯಕ್ತಿ, ಚಟಕ ಬಂಡಿ ಹೊಡಿತಿದ್ದ. ಬಡವ, ಬಹಳ ಬಡವನಾಗಿದ್ದ, ಅದಕ್ಕೆ ವಿರುದ್ಧ ಪದ ಶ್ರೀಮಂತ. ಪ್ರಾಮಾಣಿಕ, ವಿರುದ್ಧ ಪದ ಅಪ್ರಾಮಾಣಿಕ. ಡಿವಿಜಿ ಅವರ ತಂದೆಗೆ ಬೇಕಾಗಿದ್ದವನಾಗಿದ್ದ ಈ ರಸೂಲ್ ಖಾನ್. ಅವನೇನ್ ಹೇಳ್ತಾನೆ, ಗುಂಡಣ್ಣ ತುಂಬಾ ಚುರುಕಾದ ಹುಡುಗ, ಅವನು ಮುಂದೆ ಓದಲೇಬೇಕು ಅಂತ ರಸೂಲ್ ಖಾನ್ ಹಠ ಹಿಡಿದು ಬಿಟ್ಟ. ನೀವೆಲ್ಲ ಏನಾದ್ರೂ ಹೇಳಿ, ಅವನನ್ನು ನನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ಬೌರಿಂಗ್ ಪೇಟೆ ಅಂತಾರೆ, ಬಂಗಾರದ ಪೇಟೆಗೆ ಹೋಗ್ತೀನಿ, ಕೋಲಾರ ಜಿಲ್ಲೆ, ಅದಕ್ಕೆ ಬಂಗಾರಪೇಟೆ ಅಂತ ಕೇಳ್ತಾರೆ ಅಷ್ಟೇ ಹೇಳ್ತಾರೆ. ಬೆಂಗಳೂರಿನಲ್ಲಿ ರೈಲಿನಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ ಒಂದು ರೂಪಾಯಿ ಕೈ ಖರ್ಚಿಗೆ ಕೊಟ್ಟು ಬಿಡ್ತೀನಿ, ಅವನ ಓದು ಮಾತ್ರ ನಡಿಲೇಬೇಕು ಅಂತಕ್ಕಂತಹ ಒಂದು ತೀರ್ಮಾನಕ್ಕೆ ಬರ್ತಾನೆ ರಸೂಲ್ ಖಾನ್. ರಸೂಲ್ ಖಾನ್ನ ಈ ನಿರ್ಧಾರ ಎಲ್ಲರನ್ನು ದಂಗುಬಡಿಸಿತು. ದಂಗುಬಡಿಸಿದ್ರೆ ಆಶ್ಚರ್ಯ ಪಡುವಂತೆ ಮಾಡಿತು. ಎಲ್ಲ ಅವನು ಹೇಳಿದಂತೆಯೇ ನಡೆಯಿತು. ಯಾರು ಹೇಳಿದಂತೆ? ರಸೂಲ್ ಖಾನ್ ಹೇಳಿದಂತೆ ಆಯಿತು. ಸೊ ಅವರಿಗೆ ಬೆಂಗಳೂರಿಗೆ ಬಿಟ್ಟು ಬಂದರು. ಡಿವಿಜಿ ಅವರು ಬೆಂಗಳೂರನ್ನ ಕಂಡದ್ದು ಹೀಗೆ ರಸೂಲ್ ಖಾನ್ನ ದಯೆಯಿಂದ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇನ್ನ ವಿಶ್ವೇಶ್ವರಯ್ಯ ಅವರು ದಿವಾನರಾಗಿದ್ದ ಕಾಲ. ಈಗ ಇದುವರೆಗೂ ಯಾರು ದಿವಾನರಾಗಿದ್ರು? ಮಿರ್ಜಾ ಇಸ್ಮಾಯಿಲ್. ಈಗ ವಿಶ್ವೇಶ್ವರಯ್ಯ ಅವರು ದಿವಾನರಾಗಿದ್ದ ಕಾಲ. ಡಿವಿಜಿ ಆಗ ಯುವ ಪತ್ರಕರ್ತ. ಆಗಿನ್ನೂ ಸಹ ತಾರುಣ್ಯವನ್ನು ದಾಟಿ ಸುಮಾರು 17-18 ವರ್ಷ ಆಗಿರಬೇಕು. ಯುವ ಅಂದ್ರೆ ಹೊಸದಾಗಿ ಇರತಕ್ಕಂತಹ ಪತ್ರಕರ್ತನಾಗಿದ್ರು. ದಸರಾ ಉತ್ಸವ ಬಂತು. ರಾಜ್ಯದ ಎಲ್ಲ ಪತ್ರಿಕೆಗಳು ಅದರ ವಿಶೇಷ ವರದಿ ನೀಡಿದವು. ಪ್ರತಿ ವರ್ಷ ಏನ್ ದಸರಾ ಮಾಡ್ತಿದ್ರು ಮೈಸೂರಿನಲ್ಲಿ, ಅದರ ವರದಿಯನ್ನು ನೀಡತಕ್ಕಂಥದ್ದು ವರದಿಗಾರರ ಒಂದು ಕರ್ತವ್ಯ ಆಗಿತ್ತು. ಪ್ರತಿ ವರ್ಷ ನೀಡ್ತಾ ಇದ್ರು. ಇದಾದ 4 ದಿನಕ್ಕೆ ಪತ್ರಕರ್ತರಿಗೆಲ್ಲ ಸರ್ಕಾರದಿಂದ ದೊಡ್ಡ ಮೊತ್ತ ಸಂಭಾವನೆ ರೂಪದಲ್ಲಿ ಹೋಯಿತು. ಸಂಭಾವನೆ ಅಂತ ಹೇಳಿದ್ರೆ ಗೌರವಧನವಾಗಿ ಅದನ್ನು ನೀಡ್ತಾ ಇದ್ರು. ಯಾರಿಗೆ? ಪತ್ರಕರ್ತರಿಗೆ. ಯಾಕೆಂದ್ರೆ ಮೈಸೂರಿನಲ್ಲಿ ನಡೆದಿರತಕ್ಕಂತಹ ದಸರಾ ಮಹೋತ್ಸವಕ್ಕೆ ಇವರು ವರದಿಯನ್ನ ನೀಡ್ತಾ ಇದ್ರು ಪೇಪರ್ನಲ್ಲೆಲ್ಲ. ಆದ್ದರಿಂದ ಅವರಿಗೆ ಒಂದು ಸಂಭಾವನೆಯನ್ನು ಕೊಡ್ತಾ ಇದ್ರು, ಗೌರವ ಸಂಭಾವನೆ ಅಂತ. ಪ್ರತಿ ವರ್ಷ ಕೊಟ್ಟಂತೆ ಈ ವರ್ಷನೂ ಕೊಟ್ಟರು. ಡಿವಿಜಿ ತಮಗೆ ಬಂದಿದ್ದ ಹಣದ ಸಹಿತ ದಿವಾನರಲ್ಲಿಗೆ ಬಂದರು. ಯಾರ ಹತ್ರ ಬಂದು ಆಗಿ ದಿವಾನರಾಗಿದ್ದಿರ್ತಕ್ಕಂಥವ್ರು? ವಿಶ್ವೇಶ್ವರಯ್ಯ. ಆ ಹಣ ತಗೊಂಡು ಡಿವಿಜಿ ಅವರು ವಾಪಸ್ ಬರ್ತಾರೆ. ಏನ್ ಬಂದ್ರಿ ಗುಂಡಪ್ಪ ಅಂತ ಹೇಳಿ ವಿಶ್ವೇಶ್ವರಯ್ಯ ಕೇಳ್ತಾರೆ. ನನಗೆ ಈ ಹಣ ಯಾಕೆ ಕಳಿಸಿದ್ದೀರಿ ಅಂತ ಕೇಳ್ತಾರೆ ಡಿವಿಜಿ ಅವರು. ದಸರಾ ಉತ್ಸವವನ್ನು ಚೆನ್ನಾಗಿ ವರದಿ ಮಾಡಿದ್ದೀರಿ ಅದಕ್ಕೆ ಅಂತ ಹೇಳಿ ಡಿವಿಜಿ ಅಂದಾಗ, ಅದಕ್ಕೆ ಹಣ ಯಾಕೆ ಕಳಿಸ್ಬೇಕು ಪತ್ರಕರ್ತರಿಗೆ ಅಂತ ಕೇಳಿದಾಗ,
ಇವ್ರು ಹೇಳ್ತಾರೆ ವಿಶ್ವೇಶ್ವರಯ್ಯರು. ಪತ್ರಕರ್ತರಿಗೆ ಓಡಾಟದ ಖರ್ಚು ಇರುತ್ತದೆ, ಅಲ್ಲದೆ ಹಿಂದಿನಿಂದ ಬಂದ ಪದ್ಧತಿ, ನಾವು ಪ್ರತಿ ವರ್ಷ ಯಾಕೆ ಕೊಡ್ತಿದ್ವಿ, ಈ ವರ್ಷನೂ ಹಾಗೆ ಕೊಟ್ಟಿದ್ದೀವಿ, ಸಂಭಾವನೆ ರೂಪದಲ್ಲಿ ಹಣವನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ವಿಶ್ವೇಶ್ವರಯ್ಯ ಹೇಳ್ತಾರೆ. ಅದಕ್ಕೆ ಅವರೇನು ಹೇಳ್ತಾರೆ ನೋಡಿ, ಡಿವಿಜನ್ ವರದಿ ಮಾಡುವುದು ಪತ್ರಕರ್ತರ ಕರ್ತವ್ಯ, ಅದಕ್ಕೆ ಖರ್ಚಾದರೆ ಪತ್ರಿಕೆಯವರು ಕೊಡಬೇಕು, ಸರ್ಕಾರವಲ್ಲ. ನನಗೆ ಈ ಹಣ ಖಂಡಿತ ಬೇಡ, ಬೇಡವೇ ಬೇಡ ಎಂದರು ಡಿವಿಜಿ. ಆ ಹಣ ನೆನೆಸಿಕೊಳ್ಳಿಲ್ಲಂತೆ. ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಹೇಳ್ತಾರೆ, ಈ ಮನುಷ್ಯನ ರೀತಿಯೇ ಬೇರೆ ನೋಡಿ, ಈ ಮನುಷ್ಯನ ರೀತಿ ಬೇರೆ ಅಂತ ಹೇಳಿ ಇವರು ಎಲ್ಲರಂತಲ್ಲ, ಬೇರೆ ಅಂದ್ರೆ ಬಹಳ ವಿಶೇಷವಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನ ಹೊಂದಿದ್ರು ಅಂತಕ್ಕಂಥದ್ದು. ಇವರಿಗೆ ನಾವು ಹಣ ಕೊಡೋದು ಬರೋದಿಲ್ಲ, ಅದನ್ನ ಹಿಂದಕ್ಕೆ ತೆಗೆದುಕೊಂಡು ಬಿಡಿ ಅಂತ ಹೇಳ್ಬಿಟ್ಟು ವಿಶ್ವೇಶ್ವರರು ಏನ್ ತಮ್ಮ ಕಾರ್ಯದರ್ಶಿಗೆ ಹೇಳಿ ಹಣವನ್ನು ವಾಪಸ್ ಪಡ್ಕೊಳ್ತಾರೆ. ವಿಶ್ವೇಶ್ವರಯ್ಯ ಅವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಎಷ್ಟೋ ಜನ ಮೇಧಾವಿಗಳಿಗೆ ಸಹಾಯ ಮೇಧಾವಿಗಳಿಂದ ಸಹಾಯ ಪಡೆಯುತ್ತಿದ್ದರು, ಪ್ರತಿಯಾಗಿ ಅದಕ್ಕೆ ತಕ್ಕ ಸಂಭಾವನೆಯನ್ನು ಕೊಡ್ತಾ ಇದ್ರು. ಬೇರೆ ಬೇರೆ ಕೆಲಸಕ್ಕೆಲ್ಲ ಮೇಧಾವಿಗಳಿಂದ, ಬುದ್ಧಿವಂತರಿಂದ ಸಹಾಯ ಪಡ್ಕೊಳ್ತಾ ಇದ್ರು, ಅದಕ್ಕೆ ತಕ್ಕಂತೆ ಏನೋ ಒಂದು ಗೌರವಧನ ಹಣವನ್ನ ಕೊಡ್ತಾ ಇದ್ರಂತೆ ವಿಶ್ವೇಶ್ವರಯ್ಯನವರು. ಡಿಬಿಜಿ ಅವರಿಂದಲೂ ಅವರು ಅನೇಕ ಸಲ ಕೆಲಸ ಮಾಡಿಸಿಕೊಂಡಿದ್ದು ಉಂಟು. ಮೊದಲ ಸಲ ಅವರಿಗೆ ಸಂಭಾವನೆ ಕೊಡಲು ಹೋದಾಗ ಡಿವಿಜಿ ಒಪ್ಪಲಿಲ್ಲ. ನೋಡಿ, ಅವರಿಂದನೂ ಸಹಾಯ ತಗೊಂಡಿದ್ರಂತೆ ವಿಶ್ವೇಶ್ವರರು, ಹಣ ಕೊಡಕ್ ಹೋದಾಗ ಡಿವಿಜಿ ಒಪ್ಪಲಿಲ್ಲಂತೆ, ಬೇಡ ಅಂದ್ರಂತೆ. ಏನಂದ್ರಂತ ನೋಡಿ, ಇದು ರಾಜ್ಯದ ಕೆಲಸ, ಅಲ್ಲದೆ ವಿಶ್ವೇಶ್ವರಯ್ಯ ಅಂತಹ ಮಹಾ ವ್ಯಕ್ತಿ ಅವ್ರ ಜೊತೆಗೆ ವ್ಯವಹರಿಸಿದ್ದೇ ತಮಗೊಂದು ಹೆಮ್ಮೆ, ಹಾಗಿರುವಾಗ ಅದಕ್ಕೆ ಸಂಭಾವನೆಯೇ ಎಂದಿಗೂ ಕೂಡುದು. ನೋಡಿ, ವಿಶ್ವೇಶ್ವರ ಜೊತೆಗೆ ಕೆಲಸ ಮಾಡೋದೇ ದೊಡ್ಡ ಒಂದು ಅವಕಾಶ, ಅಂತವ್ರ ಹತ್ರ ನಾನು ದುಡ್ಡಿಸ್ಕೊಳ್ಳದ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಹಣವನ್ನು ಇಸ್ಕೊಳ್ಳಿಲ್ಲಂತೆ. ಇದು ಅವರ ತರ್ಕ. ತರ್ಕ ಅಂದ್ರೆ ವಾದವಾಗಿತ್ತು ಡಿವಿಜಿ ಅವರದು. ಅಂದ್ರೆ ಈ ತರ್ಕ ನೋಡಿ, ಆದರೆ ಈ ತರ್ಕ ನಡೆಯಲಿಲ್ಲ, ಅವರ ವಾದ ನಡೆಯಲಿಲ್ಲ ಅಂತಾರೆ. ಹಾಗಾದ್ರೆ ವಿಶ್ವೇಶ್ವರಯ್ಯ ಯಾವ ರೀತಿ ಅವರಿಗೆ ದುಡ್ಡು ಕೊಟ್ಟಿರ್ಬೋದು ನೋಡ್ತಾ ಹೋಗೋಣ. ಡಿವಿಜಿ ಮೊಂಡ ಆದ್ರೆ ವಿಶ್ವೇಶ್ವರಯ್ಯ ಜಗಮಂಡು. ಮಂಡು ಅಂತಂದ್ರೆ ಹಠ. ಇವ್ರಿಗೆ ಎಷ್ಟು ಹಠ ಇತ್ತು, ಅವ್ರಕ್ಕಿಂತ ಎರಡು ಪಟ್ಟು ವಿಶ್ವೇಶ್ವರಯ್ಯಗೆ ಹಠ ಇತ್ತು ಅಂತಕ್ಕಂಥದ್ದು. ಇದು ನನ್ನ ವೈಯಕ್ತಿಕ ಕೆಲಸ, ನನಗೆ ಇದಕ್ಕೆ ಹಣ ಬರುತ್ತದೆ, ನೀವು ತೆಗೆದುಕೊಳ್ಳಲೇಬೇಕು, ಇಲ್ಲದಿದ್ದರೆ ಮುಂದೆ ನಿಮ್ಮ ಸಹಾಯವೇ ಬೇಡ ಎಂದು ಕೋಪಿಸಿಕೊಳ್ತಾರೆ ವಿಶ್ವೇಶ್ವರಯ್ಯನವರು. ನೋಡು, ಇದಕ್ಕೆ ದುಡ್ಡು ಬರುತ್ತೆ ಸರ್ಕಾರದಿಂದ, ನಾನು ನಿಮ್ಮ ಹತ್ರ ಸಹಾಯ ತಗೊಳ್ತಿದ್ದೀನಿ, ಅದಕ್ಕೋಸ್ಕರ ಸಹಾಯಕ್ಕೆ ತಕ್ಕಂತೆ ಹಣ ಕೊಡ್ತಾ ಇದ್ದೀನಿ ತಗೊಳ್ಳಿ ಅಂತ ಹೇಳ್ತಾರೆ. ಯಾವಾಗ ನಿಮ್ ಸಹಾಯವೇ ಬೇಡ, ನಾನ್ ಬಿಟ್ಬಿಡ್ತೀನಿ ನಿಮ್ಮನ್ನ ಅಂದಾಗ ಡಿವಿಜಿ ಅವರು ಆಯ್ತು ತೆಗೆದುಕೊಳ್ಳಲು ಡಿವಿಜಿ ಒಪ್ಕೊಂಡ್ರು, ಒಪ್ಪಿದರು. ಆದ್ರೆ ಅವ್ರನ್ನ ಏನ್ ಮಾಡಿದ್ರು ನೋಡಿ, ಒಪ್ಕೊಂಡ ತಕ್ಷಣ ದುಡ್ಡು ನೇರವಾಗಿ ಯಾವುದು ಇಸ್ಕೊಳ್ಳಿಲ್ಲ ಡಿವಿಜಿ ಅವರು. ಮುಂದೆ ವಿಶ್ವೇಶ್ವರಯ್ಯ ಅವರಿಗೆ ಪ್ರತಿ ಸಲವೂ ಚೆಕ್ ಕೊಡುತ್ತಾ ಹೋದ್ರು, ಹಣದ ರೂಪದಲ್ಲಿ ಚೆಕ್ ಕೊಡ್ತಾ ಹೋಗ್ತಾರೆ. ಆದರೆ ಡಿವಿಜಿ ಪಡೆಯುತ್ತಾ ಹೋದ್ರು, ಅದನ್ನ ಚೆಕ್ ತಗೊಂಡ್ರು. ಆದರೆ ಆ ಚೆಕ್ಗಳು ಬ್ಯಾಂಕಿನ ಮೆಟೀರಿಯನ್ನು ಹತ್ತಿದ್ರೆ ತಾನೆ, ಒಂದ್ಸರಿನೂ ಬ್ಯಾಂಕಿಗೆ ಹೋಗ್ಲಿಲ್ಲ, ಆ ಚೆಕ್ನ ಡ್ರಾ ಮಾಡ್ಕೊಳ್ಳಿಲ್ಲ, ದುಡ್ಡು ಪಡೀಲಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹಣವನ್ನು, ಸರ್ಕಾರದ ಸಹಾಯವನ್ನು ಇಷ್ಟು ಉದಾಸೀನ ಮಾಡಿದ ವ್ಯಕ್ತಿ ಎಂತಹ ಶ್ರೀಮಂತರಿದ್ದಿರಬಹುದು ನೋಡಿ. ಉದಾಸೀನ ಅಂತ ಹೇಳಿ ಇಲ್ಲಿ ಅದನ್ನ ತಿರಸ್ಕಾರ ಮಾಡ್ತಕ್ಕಂಥದ್ದು, ಬೇಡ ಅಂತಕ್ಕಂಥದ್ದು, ಅದನ್ನ ಅಲಕ್ಷ್ಯ ಮಾಡ್ತಕ್ಕಂತಹ ವ್ಯಕ್ತಿಯಾಗಿದ್ರು. ಅವರೇನು ಶ್ರೀಮಂತರ? ನಿಜವಾಗ್ಲೂ ಶ್ರೀಮಂತರ ಆಗಿರಲಿಲ್ಲ. ಹೇಗೆ ಇಷ್ಟು ಬಡವರಾಗಿದ್ರು ಅಂತ ಹೇಳ್ತಾರೆ ನೋಡ್ರಿ. ಇಲ್ಲಿ ಒಮ್ಮೆ ಡಿವಿಜಿಯ ಬಂಧುಗಳೊಬ್ಬರ ಮನೆಯಲ್ಲಿ, ಬಂಧು ಬಳಗ ಜೋಡಿ ಪದ, ಮನೆಯಲ್ಲಿ ಒಂದು ಉತ್ಸವ ನಡೆಯಿತು. ಅವರ ನೆಂಟರ ಮನೆಯಲ್ಲಿ ಒಂದು ಪೂಜೆ ಪುನಸ್ಕಾರ ಇತ್ತು. ಡಿವಿಜಿಗೆ ಹೋಗಲು ಆಗ್ಲಿಲ್ಲ, ಮಕ್ಕಳನ್ನ ಕಳಿಸ್ತಿದ್ರು, ಮಕ್ಕಳನ್ನ ಕಳಿಸ್ಬಿಟ್ಟಿರ್ತಾರೆ ಆ ಉತ್ಸವಕ್ಕೆ ಅವರ ನೆಂಟರ ಮನೆಗೆ. ಆರ್ತಿ ಅಕ್ಷತೆಯ ಹೊತ್ತಾದ್ರು, ದೇವರಿಗೆ ನೀನ್ ಪೂಜೆ ಸಲ್ಲಿಸಬೇಕು. ಆ ಒಂದು ಸಮಯದಲ್ಲಿ ಹೆಂಡತಿ ಮನೆಯಲ್ಲೇ ಇದ್ದಾರೆ, ಅವರು ಹೋಗಿರ್ಲಿಲ್ಲ. ಗಂಡ ಅಂದ್ರೆ ಡಿವಿಜಿ ಅವರು ಅವ್ರ ಹೆಂಡತಿಗೆ ಅಸಮಾಧಾನದಿಂದ ಕೇಳಿದ್ರು. ಏನ್ ಹೇಳ್ತಾರೆ, ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ ಅಂತ ಡಿವಿಜಿ ಅವ್ರ ಹೆಂಡತಿ ಕೇಳ್ತಾರೆ. ಅವ್ರ ಹೆಂಡತಿ ಇದ್ರು ಇಲ್ಲ ಅಂತ ಹೇಳ್ತಾರೆ. ಡಿವಿಜಿ ಯಾಕೆ ಅಂತ ಕೇಳಿದ್ರು, ಮಕ್ಕಳನ್ನ ಕಳಿಸಿದ್ದೇನಲ್ಲ ಅಂತ ಹೇಳ್ತಾರೆ. ಅಲ್ಲ, ಅವಾಗ ಡಿವಿಜಿ ಹೇಳ್ತಾರೆ, ಅದು ಸರಿ, ನೀನು ಹೋಗ್ಬೇಕಷ್ಟೇ, ನೀನು ಹೋಗ್ಬೇಕು, ಅವರು ನಮಗೆ ಬಹಳ ಬೇಕಾದವರು, ನೀನು ಹೋಗ್ದಿದ್ರೆ ಬೇಸರ ಪಡುವುದಿಲ್ಲವೇ ಅಂತ ಡಿವಿಜಿ ಹೇಳಿದಾಗ, ಮನೆಯಲ್ಲಿ ಯಾರಾದ್ರೂ ಇರಬೇಕಲ್ಲ, ಅದಕ್ಕೋಸ್ಕರ ನಾ ಹೋಗಲ್ಲ, ನಾನು ಮನೆಯಲ್ಲೇ ಇರ್ತೀನಿ ಅಂತ ಅವ್ರ ಹೆಂಡತಿ ಹೇಳ್ತಾರೆ. ಅದಕ್ಕೆ ಡಿವಿಜಿ ಹೇಳಿದ್ರು, ನಾನು ಇರ್ತೇನೆ, ನೀನು ಹೋಗ್ಬಾ ಅಂತ ಹೇಳಿದ್ರು. ಅವರ ಹೆಂಡತಿ ಏನೇನೋ ಸಬೂಬು, ಸಬೂಬು ಅಂದ್ರೆ ಕಾರಣಗಳನ್ನ ಹೇಳಿದ್ರು ಹೋಗಲ್ಲ ಅನ್ನೋದಕ್ಕೆ. ಡಿವಿಜಿ ಅದಕ್ಕೆ ಉತ್ತರ ಕೊಡುತ್ತಲೇ ಹೋದ್ರು, ಅವನು ಹೋಗಲ್ಲ ಅಂತ ಅವ್ರ ಹೆಂಡತಿ, ಇವ್ರು ಹೋಗ್ಬೇಕು ಅಂತ. ನಿಜವಾದ ಕಾರಣ ಕಡೆಗೆ ಹೊರಬರಬೇಕಾಯ್ತು. ನೋಡಿ ಹೇಳ್ತಾರೆ, ನಾನು ಹೇಳಬಾರ್ದಂದಿದ್ದೆ, ನೀವು ಪಟ್ಟು ಹಿಡಿದು ಅಂದ್ರೆ ಹಠ ಹಿಡಿದು ನನ್ನ ಬಾಯಿ ಬಿಡಿಸುತ್ತಿದ್ದೀರಿ, ನಾನು ಯಾಕೆ ಹೋಗಲ್ಲ ಅಂತ ಹೇಳ್ತಾ ಇದ್ದೀನಿ ಕೇಳಿ. ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ, ಇದು ಒಂದೆರಡು ಕಡೆ ಹರಿದಿದೆ. ನಾನು ಈ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡರೆ ಜನ ನಿಮ್ಮನ್ನ ಕುರಿತು ಆಡ್ಕೊಳ್ಳೋದಿಲ್ವೇ? ನೋಡು, ಅವ್ರ ಹೆಂಡತಿ ಹರಕೆ ಸೀರೆ ಹಾಕೊಂಡು ಬಂದಾರೆ ಅಂತ ಅನ್ಕೊಳ್ಳೋದಿಲ್ವಾ? ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ ನನಗೆ ಕರ್ತವ್ಯವೋ, ಹಾಗೆಯೇ ನಿಮ್ಮ ಮರ್ಯಾದೆಗೆ, ನಿಮ್ಮ ಮರ್ಯಾದೆಗೆ ಅಂದ್ರೆ ಡಿವಿಜಿ ಅವರ ಮರ್ಯಾದೆಗೆ ಊನ ಬಾರದಂತೆ, ಊನ ಅಂತ ಹೇಳಿದ್ರೆ ಇಲ್ಲಿ ಧಕ್ಕೆ ಬಾರದಂತೆ,
ನಡೆದುಕೊಳ್ಳುವುದು ನನಗೆ ಕರ್ತವ್ಯವೇ ಅಲ್ಲವೇ ಅಂತ ಹೇಳಿ ಅವ್ರ ಹೆಂಡತಿ ಹೇಳ್ತಾರೆ. ಅದು ನನಗೆ ಕರ್ತವ್ಯ, ನೆಂಟರ ಮನೆಗೆ ಹೋಗ್ಬೇಕು ಎಷ್ಟು ಮುಖ್ಯನೋ ನಿಮ್ಮ ಮರ್ಯಾದೆಗೆ ಧಕ್ಕೆ ಬಾರದಂತ ನಡ್ಕೊಳ್ಳೋದು ಅಷ್ಟೇ ಮುಖ್ಯ ಅಂತ ಹೇಳಿ ಅವ್ರ ಹೆಂಡತಿ ಹೇಳ್ತಾರೆ. ಹೀಗೆ ಇಷ್ಟು ಬಡವರಾಗಿದ್ರು, ಬಡವರಾಗಿದ್ರೂ ಸಹ ಸರ್ಕಾರದ ಹಣವನ್ನ ಉದಾಸೀನ ಮಾಡ್ತಾ ಇದ್ರು, ತಿರಸ್ಕಾರ ಮಾಡ್ತಾ ಇದ್ರು. ಯಾವುದೇ ರೂಪದಲ್ಲಿ ಬರೋದು ಬೇಡ ನನಗೆ, ನಾನು ಎಷ್ಟು ದುಡಿತೀನೋ ಅಷ್ಟೇ ಬಂದ್ರೆ ಸಾಕು ಅಂತಕ್ಕಂತ ಉದ್ದೇಶ ಅವರಾಗಿತ್ತು. ಡಿವಿಜಿ ಅವರು ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು. ದಿಗ್ಗಜರು ಅಂದ್ರೆ ಶ್ರೇಷ್ಠರು ಅಂತ ಅಷ್ಟೇ, ಇಲ್ಲಿ ಅನೇಕ ಸಾಹಿತಿಗಳಿದ್ರೆ ಅದರಲ್ಲಿ ಇವರು ಒಬ್ಬರು. ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಕರೆಸಿಕೊಂಡವರು. ಅಂದ್ರೆ ಏನ್ ಅರ್ಥ, ಕನ್ನಡ ಸಾಹಿತ್ಯದಲ್ಲಿ ಪಂಡಿತರು, ಸಾರಸ್ವತ ಅಂದ್ರೆ ಪಂಡಿತರಲ್ಲಿ, ಕನ್ನಡ ಪಂಡಿತರ ಲೋಕದಲ್ಲಿ ಅನೇಕ ಪಂಡಿತರಲ್ಲಿ ಭೀಷ್ಮ ಅಂದ್ರೆ ಹಿರಿಯ ಅಂತಕ್ಕಂಥದ್ದು. ಕನ್ನಡ ಹೆಸರಾಂತ ದಿಗ್ಗಜರು ಅಂತ ಹೇಳಿದ್ರೆ ಪಂಡಿತರಲ್ಲಿ ಸಾಹಿತಿಗಳಲ್ಲಿ ಇವರು ಭೀಷ್ಮ ಅಂದ್ರೆ ಹಿರಿಯರು ಅಂತ ಹೇಳಿ ಅರ್ಥ ಇದೆ. ಆ ರೀತಿ ಕರೆಸಿಕೊಂಡವರು. ಅವರದ್ದು ಹೋಲಿಕೆ ಇಲ್ಲದ ಅಪೂರ್ವ ವ್ಯಕ್ತಿತ್ವ, ಅವರ ಹೋಲಿಕೆ ಇಲ್ಲದ ಅಪೂರ್ವ ಅಂದ್ರೆ ಎಲ್ಲೂ ಇಲ್ಲದ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿತ್ವ ಆಗಿತ್ತು. ಇತರ ಸಾಹಿತಿಗಳಂತೆ ಅವರು ಸಾಹಿತಿ ಮಾತ್ರವಾಗಿರಲಿಲ್ಲ, ಹೆಸರಾಂತ ಪತ್ರಕರ್ತರಾಗಿದ್ದರು ಅಂತ ಹೇಳಿದ್ದೆ. ಹಿರಿಯ ವೇದಾಂತಿಯಾಗಿದ್ದರು ಅಂತಕ್ಕಂಥ, ವೇದಾಂತಿ ಅಂದ್ರೆ ವೇದಗಳ ಬಗ್ಗೆ ಅಭ್ಯಾಸ ಮಾಡಿದವರು, ವೇದಗಳನ್ನು ತಿಳಿದುಕೊಂಡವರು ಅಂತ. ರಾಜ್ಯಶಾಸ್ತ್ರದಲ್ಲಿ ಆಳವಾದ ತಿಳುವಳಿಕೆ ಉಳ್ಳವರಾಗಿದ್ದರು, ರಾಜ್ಯಶಾಸ್ತ್ರವನ್ನು ಸಹ ಅವರು ಅಭ್ಯಾಸ ಮಾಡಿದ್ರು. ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದ ಎಲ್ಲ ವಿಚಾರಗಳ ಮಂಥನಕ್ಕಾಗಿ, ಮಂಥನ ಅಂದ್ರೆ ಚರ್ಚೆ ಮಾಡೋದಕ್ಕೆ, ಶೋಧನೆ ಮಾಡೋದಕ್ಕೆ, ಅಭ್ಯಾಸ ಮಾಡೋದಕ್ಕೆ, ತಿಳ್ಕೊಳ್ಳೋದಕ್ಕೆ ಅಂತ ಅರ್ಥ ಇಲ್ಲಿ. ವಿಶೇಷವಾಗಿ ತಿಳ್ಕೊಳ್ಳೋದಕ್ಕೆ ಏನ್ ಮಾಡಿದ್ರು, ಗೋಖಲೆ ಸಾರ್ವಜನಿಕ ಸಂಸ್ಥೆಯಂತಹ ಪ್ರಸಿದ್ಧ ಸಂಸ್ಥೆಯನ್ನು ಕಟ್ಟಿದ ಸಾಹಿತಿ ಬೇರೆ ಯಾರಿದ್ದಾರೆ, ಅವರನ್ನು ಮಹಾಧೀಮಂತ ಎಂಬ ಮಾತಿನಿಂದ ವರ್ಣಿಸುವುದು ಸರಿಯಾದೀತೇನು ಅಂತ ಹೇಳ್ತಾರೆ. ಸರಿಯಾಗಿರಬಹುದು, ಮೋಸ್ಟ್ಲಿ ಮಹಾಧೀಮಂತ ಶ್ರೇಷ್ಠವಾದ ವ್ಯಕ್ತಿ ಅಂತ ಹೇಳಿ ವರ್ಣಿಸೋದು ಅವರಲ್ಲಿ ತಪ್ಪೇನು ಇಲ್ಲ, ಅದೇ ಸರಿ ಅಂತ ಹೇಳಿ ಲಕ್ಷ್ಮೀನಾರಾಯಣ ಅವರು ಹೇಳ್ತಾ ಹೋಗ್ತಾರೆ. ಅವರು ಬರೆದ ಕವಿತೆಗಳು ಅವರ ವ್ಯಕ್ತಿತ್ವವನ್ನು ಬಹಳ ಸೊಗಸಾಗಿ ವರ್ಣಿಸುತ್ತವೆ. ಕೆಲವು ಮಂಕುತಿಮ್ಮನ ಕಗ್ಗದಲ್ಲಿ ಬರೆದಿರ್ತಕ್ಕಂಥ ಕವಿತೆಗಳನ್ನ ಇಲ್ಲಿ ನೆನಪು ಮಾಡ್ಕೊಳ್ತಾ ಹೋಗ್ತಾರೆ ಲಕ್ಷ್ಮೀನಾರಾಯಣ ಭಟ್. ಅವರ ಒಂದು ಎಷ್ಟು ಸಾರ್ಥಕ ಬದುಕಾಗಿತ್ತು ಅಂತ ಹೋಲಿಕೆ ಮಾಡಿ ಹೇಳ್ತಾರೆ ಇಲ್ಲಿ. ವನ ಸುಮದೊಲೆನ್ನ ಜೀವನವು ವಿಕಸಿಸುವಂತೆ, ಮನವನನ್ನು ಗಳಿಸು ಗುರುವೇ ಹೇ ದೇವ, ಕಾನನದಿ ಮಲ್ಲಿಗೆಯು ಮೌನದಿಂಬಿರಿದು ನಿಜ ಸೌರಭವ ಸೂಸಿ ನಲವಿಂ. ಏನ್ ಹೇಳ್ತಾರೆ, ವನ ಸುಮದೊಲೆನ್ನ ಜೀವನವು, ವನ ಅಂತಾರೆ ಕಾಡಿನಲ್ಲಿ, ಸುಮ ಅಂತೇರೋ ಹೂವು ಹೇಗೆ ವಿಕಸಿಸುವಂತೆ ಅರಳುತ್ತೋ ಹಾಗೆ ನನ್ನ ಮನಸ್ಸು, ನನ್ನ ಜೀವನ ಅರಳಬೇಕು, ಖುಷಿಯಾಗಿರ್ಬೇಕು, ಸಂತೋಷದ ಜೀವನ ಆಗಿರ್ಬೇಕು, ಮನಸ್ಸು ಬಹಳ ನಲಿಬೇಕು, ಅಂತಹ ಜೀವನವನ್ನ ನಾನು ನಡೆಸಬೇಕು. ಅದಕ್ಕೆ ಮನವನ್ನು ಅನುಗೊಳಿಸು, ನನ್ನ ಮನಸ್ಸನ್ನ ಆ ರೀತಿ ತಯಾರು ಮಾಡು, ಮನಸ್ಸನ್ನ ಆ ರೀತಿ ರೆಡಿ ಮಾಡು, ಮನಸ್ಸು ಹಾಗಿರ್ಬೇಕು, ಸಿದ್ಧಗೊಳಿಸು ಗುರುವೇ ಹೇ ದೇವ. ಹೇಗಿರ್ಬೇಕು, ಕಾನನದಿ ಮಲ್ಲಿಗೆಯು, ಕಾನನದಿ ಅಂತಂದ್ರೆ ಕಾಡಿನಲ್ಲಿ ಮಲ್ಲಿಗೆ ಅಂತಕ್ಕಂಥ ಹೂವು, ಮೌನದಿ ಯಾರಿಗೂ ಗೊತ್ತಾಗದಂತೆ ಬಿರಿದು ಅರಳಿ ನಿಜ ಸೌರಭವ ಸೂಸಿ ಸುವಾಸನೆಯನ್ನು, ಸೌರಭ ಅಂದ್ರೆ ಸುವಾಸನೆಯನ್ನು ಹರಡಿ ನಲವಿಂ, ಹೇಗೆ ನಲವಿಂ ಸಂತೋಷವಾಗಿರುತ್ತೋ ಹಾಗೆ ತಾನೆಲೆಯ ಪಿಂತಿರ್ದು ದೀನತೆಯ ತೋರಿ ಅಭಿಮಾನವನ್ನು ತೊರೆದು. ಆ ಹೂವು ಅಂತಕ್ಕಂಥದ್ದು ತಾನು ಎಲೆಯ ಪಿಂತಿರ್ದು, ಎಲೆಯ ಹಿಂದೆ ಇದ್ರು ಸಹ ದೀನತೆಯ ತೋರಿ ಅಂತ ಹೇಳ್ತಾರೆ. ದೀನತೆ ಅಂದ್ರೆ ವಿನಯತೆಯಿಂದ ಅಂತ ಅರ್ಥ. ವಿನಯತೆಯ ತೋರಿ ಅಭಿಮಾನವನ್ನು ತೊರೆದು, ಅಭಿಮಾನ ಅಂದ್ರೆ ಅಹಂಕಾರ, ಗರ್ವ, ನಾನು ಅಳ್ತಾ ಇದ್ದೀನಿ, ನಾನು ನನ್ನಿಂದನೇ ಎಲ್ಲ, ಅಂತಹ ಗೌರವವನ್ನು ಬಿಟ್ಟು ಕೃತಕೃತ್ಯತೆಯ ಪಡೆವಂತೆ. ಕೃತಕೃತ್ಯತೆ ಅಂದ್ರೆ ಸಾರ್ಥಕ ಜೀವನವನ್ನು, ಕೃತಕೃತ್ಯತೆ ಅಂದ್ರೆ ಸಾರ್ಥಕತೆಯನ್ನ ಪಡೆವಂತೆ ನಾನು ಸಹ ನನ್ನ ಜೀವನದಲ್ಲಿ ಸಾರ್ಥಕತೆಯನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ಡಿವಿಜಿ ಅವರು ಹೇಳಿರ್ತಕ್ಕಂಥ ಒಂದು ಪದ್ಯದಲ್ಲಿ ನೋಡ್ತಾ ಹೋಗ್ತೀವಿ. ಹಾಗೆ ಇನ್ನೊಂದು ಸಾರ್ಥಕತೆ ಪಡ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಳೆಯಿಂದ ಮೊಳಕೆ ಬಗೆ ಒಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರೊಂದು ಸದ್ದಿಲ್ಲ, ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ ಹೇಳ್ತಾರೆ. ಹೇಗೆ ಕೆಲಸವನ್ನ ಮಾಡಬೇಕು, ಹೇಗೆ ಕಾರ್ಯವನ್ನು ನಿರ್ವಹಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಳೆಯಿಂದ ಮೊಳಕೆ ಒಗೆ ಒಂದು ತಮಟೆಗಳಿಲ್ಲ. ಭೂಮಿಯಲ್ಲಿ ನಾವು ಬೀಜವನ್ನು ಹಾಕಿದಾಗ ಆ ಮೊಳಕೆ ಒಡೆದು ಹೊರಗೆ ಬರಬೇಕಾದ್ರೆ ಅದು ತಮಟೆ ಅಂದ್ರೆ ಯಾವುದೇ ಶಬ್ದ ಇಲ್ಲದೆ ಅದು ಮೊಳಕೆ ಒಡೆಯುತ್ತೆ. ಯಾವುದೇ ನಾನು ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತು ಅದೇನು ಜೋರ ಕೂಗಿ ಹೇಳಲ್ಲ. ಹಾಗೆ ಕೆಲಸವನ್ನ ಯಾವುದೇ ಶಬ್ದ ಇಲ್ಲದಂಗೆ ಮಾಡಬೇಕು, ಗೊತ್ತಾಗಬಾರ್ದು ಅಂತಕ್ಕಂಥದ್ದು, ಅಹಂಕಾರದಿಂದ ಗರ್ವದಿಂದ ಹೇಳ್ಕೊಳ್ಬಾರ್ದು. ಫಲಮಾಗುವೊಂದು ತುತ್ತೂರಿದನಿ ಇಲ್ಲ, ಅದು ಯಾವುದೇ ಗಿಡ ತಾನು ಮರವಾಗಿ ಬೆಳೆದು ಫಲ ನೀಡುವಾಗ ಹಣ್ಣುಗಳನ್ನು ಕೊಡುವಾಗ ಯಾರಿಗೂ ಕರೆದು ಹೇಳಲ್ಲ ನಾನು ಹಣ್ಣು ಕೊಡ್ತಾ ಇದ್ದೀನಿ, ಇಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ. ಹಾಗೆ ನಾವು ಸಹ ಆ ರೀತಿ ಜೀವನವನ್ನ ಕೆಲಸವನ್ನ ನಡೆಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಬೆಳಕೀವ ಸೂರ್ಯ
ಚಂದ್ರರೊಂದು ಸದ್ದಿಲ್ಲ, ಚಂದ್ರರೊಂದು ಸದ್ದಿಲ್ಲ. ಇಡೀ ಜಗತ್ತಿಗೆ ಬೆಳಕನ್ನ ಕೊಡ್ತಕ್ಕಂತಹ ಸೂರ್ಯ ಚಂದ್ರರ ಯಾವುದೇ ಸದ್ದಿಲ್ದಾಗ ಬಂದು ತಮ್ಮ ಕೆಲಸವನ್ನ ಮಾಡಿ ಮತ್ತೆ ಹೋಗ್ಬಿಡ್ತವೆ. ಅಲ್ಲಿ ಅವುಗಳಲ್ಲಿ ಯಾವುದೇ ಅಹಂಕಾರ ಇಲ್ಲ, ಸೊಕ್ಕಿಲ್ಲ, ಗರ್ವ ಇಲ್ಲ. ನನ್ನಿಂದನೇ ಇಡೀ ಜಗತ್ತಿಗೆ ಬೆಳಕು, ನಾನು ಬರ್ದೇ ಇದ್ರೆ ಏನು ನಡೆಯೋದೇ ಇಲ್ಲ, ನಾನು ನಾಳೆ ಬರೋದೇ ಇಲ್ಲ ಅಂತಕ್ಕಂಥ ಯಾವುದೇ ಮಾತುಗಳಿಲ್ಲ. ತಂಪಾಡಿ ತಾವು ಬರ್ತವೆ ಸದ್ದಿಲ್ದಂಗೆ, ತಮ್ಮ ಕೆಲಸವನ್ನ ಮುಗಿಸ್ಕೊಳ್ತವೆ ಮತ್ತೆ ಹೋಗ್ತಿರ್ತವೆ, ಮತ್ತೆ ಮರುದಿನ ಬರ್ತವೆ. ಹಾಗೆ ಸೂರ್ಯಚಂದ್ರರಂತೆ ನಾವು ಸಹ ಸದ್ದಿಲ್ಲದೆ ಕೆಲಸವನ್ನ ಮಾಡಬೇಕು. ಆಗ ಮಾತ್ರ ಈ ರೀತಿ ನಾವೇನ್ ಮಾಡ್ಬೇಕು ಅಂದ್ರೆ ಜೀವನವನ್ನು ನಡೆಸಿ ಸಾರ್ಥಕವನ್ನ ಮಾಡ್ಕೊಳ್ಬೇಕು. ಈ ಅದರಂತೆ ಗಿಡ ಮರಗಳಂತೆ ಹಣ್ಣುಗಳಂತೆ ಸೂರ್ಯಚಂದ್ರರಂತೆ ನಮ್ಮ ಜೀವನವನ್ನ ಸಾರ್ಥಕ ಪಡಿಸ್ಕೊಳ್ಬೇಕು. ಒಲಿ ನಿನ್ನ ತುಟಿಗಳನ್ನು, ಆದ್ದರಿಂದ ಏನನ್ನೂ ಮಾತನಾಡದೆ, ಗರ್ವವನ್ನು ಪಡೆದೆ, ಅಹಂಕಾರವನ್ನು ಪಡೆದೆ, ನನ್ನಿಂದಲೇ ಅಂತ ಹೇಳಿ ಏನನ್ನು ಹೇಳದೆ ನೀನು ಈ ರೀತಿ ಕೆಲಸವನ್ನ ಮಾಡಿದಾಗ ಮಾತ್ರ ನಿನ್ನ ಜೀವನ ಸಾರ್ಥಕ ಆಗತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಕೊನೆ ಒಂದು ಪದ್ಯ ಇದೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಯೇ ಸುರಿಯೇ, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇಲ್ಲಿ ಏನ್ ಹೇಳ್ತಾ ಅಂತಾರೆ, ಹುಲ್ಲಾಗು ಬೆಟ್ಟದಡಿ. ಯಾವಾಗ್ಲೂ ಅಷ್ಟೇ, ನಮ್ಮ ಜೀವನದಲ್ಲಿ ನಾವು ಕೊನೆ ಪಕ್ಷ ಬೆಟ್ಟದ ಅಡಿಯಲ್ಲಿ ಹುಲ್ಲಾಗಿ ನಮ್ಮ ಜೀವನವನ್ನು ಸಾರ್ಥಕ ಪಡಿಸ್ಕೊಳ್ಬೇಕಂತೆ. ಕಾರಣ ಹುಲ್ಲಾದಾಗ ಅಲ್ಲಿ ಪ್ರಾಣಿಗಳು ಅಂದ್ರೆ ಎಮ್ಮೆ ದನ ಕರು ಬಂದು ಆ ಹುಲ್ಲನ್ನು ಮೇಯುತ್ತೆ. ಇನ್ನೊಂದು, ಹುಲ್ಲಾಗಿ ಬೆಳೆದಾಗ ನಾವು ಏನಾಗ್ತೇವೆ ಅಂತ ಹೇಳಿದ್ರೆ ಮಣ್ಣು ಕೊಚ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಆದರೂ ಸಹ ನಾವು ಬೆಟ್ಟದ ಅಡಿಯಲ್ಲಿ ಹುಲ್ಲಾಗಿ ಮತ್ತೆ ಮನೆಗೆ ಮಲ್ಲಿಗೆಯಾಗಿ, ಮನೆ ಹತ್ರ ಮಲ್ಲಿಗೆಯ ಹೂವಾಗಿ ನಾವು ಅಳತಕ್ಕಂತ ಒಂದು ಏನಾಗ್ಬೇಕಂತ ಹೇಳಿದ್ರೆ ಜೀವನವನ್ನು ಸಾರ್ಥಕ ಪಡಿಸ್ಕೊಳ್ಬೇಕಂತೆ. ಮನೆಗೆ ಮಲ್ಲಿಗೆ ಆಗು ಅಂತ ಹೇಳಿದ್ರೆ ಇಲ್ಲಿ ಮೃದು ಮಾತುಗಳಿಂದ ಮನೆಯಲ್ಲಿ ಮಾತಾಡಬೇಕು, ಸುವಾಸನೆಯನ್ನ ಬೀರಬೇಕು, ಇನ್ನೊಬ್ಬರ ಕಣ್ಣಿಗೆ ಅದು ಬಹಳ ಖುಷಿಯಾಗಿ ಕಾಣಬೇಕು ಅಂದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗತ್ತೆ. ಈ ರೀತಿಯಾಗಿರ್ತಕ್ಕಂಥ ಜೀವನ ನಡೆಸಬೇಕು. ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬರಲಿ ನಾವು ನಮ್ಮ ಮನಸ್ಸನ್ನ ಕಲ್ಲಂತೆ ಮಾಡಿಕೊಳ್ಬೇಕು. ಯಾಕಂದ್ರೆ ಮಳೆ ಸುರಿದಾಗ ಕಲ್ಲಿನ ಮೇಲೆ ಏನಾಗತ್ತೆ, ಮತ್ತೆ ನೀರು ಸುಮ್ಮನೆ ಇರೋದಿಲ್ಲ, ಕಲ್ಲಿನ ಮೇಲೆ ಇರಲ್ಲ, ಮತ್ತೆ ಕಲ್ಲು ಏನೂ ಆಗಲ್ಲ, ಹಾಗೆ ಹೊರಟೋಗ್ಬಿಡುತ್ತೆ ಮಳೆ. ಹಾಗೆ ನಾವು ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದ್ರೂ ಸಹ ನಮ್ಮ ಮನಸ್ಸು ಕಲ್ಲಿನಂತಿರ್ಬೇಕು, ಅದಕ್ಕೆ ಹೆದರಬಾರ್ದು. ಎಲ್ಲಾ ಕಷ್ಟಗಳನ್ನು ಎದುರಿಸ್ತಕ್ಕಂತ ಒಂದು ಗಟ್ಟಿ ಮನಸ್ಸನ್ನು ನಾವು ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ. ನಮ್ಮ ಜೀವನದಲ್ಲಿ ಬಡವರಿಗೆ, ದೀನರು ಅಂದ್ರೆ ಬಡವರು, ದುರ್ಬಲರು ಅಂದ್ರೆ ಕೈಲಾಗದವರು, ಅವರಿಗೆ ನಾವು ಏನಾದರೂ ಸಹಾಯವನ್ನ ಮಾಡ್ಬೇಕಂತೆ, ಅವರ ಮನಸ್ಸಿಗೆ ಖುಷಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಂತಾರೆ. ಅವ್ರು ನಮ್ಮಿಂದಾದ ಏನೋ ಒಂದು ಸಹಾಯ, ಚಿಕ್ಕ ಸಹಾಯವನ್ನ ಮಾಡಿ ನಮ್ಮ ಜೀವನವನ್ನ ಸಾರ್ಥಕ ಪಡಿಸ್ಕೊಳ್ಬೇಕಂತೆ. ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಆದ್ದರಿಂದ ಜಾತಿ ಧರ್ಮ ಭೇದ ಭಾವ ಎಲ್ಲವನ್ನು ಮರೆತು ನಾನು ಮಾನವ, ನಾವೆಲ್ಲ ಮಾನವರು ಅಂತ ಹೇಳಿ ಎಲ್ಲರಲ್ಲೂ ನಾವು ಒಂದಾದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗತ್ತೆ ಅಂತಕ್ಕಂಥ ಮಾತನ್ನ ಇಲ್ಲಿ ಲೇಖಕರಾಗಿರ್ತಕ್ಕಂತಹ ಡಾಕ್ಟರ್ NS ಲಕ್ಷ್ಮೀ ನಾರಾಯಣ ಭಟ್ಟರು ಹೇಳ್ತಾ ಹೋಗ್ತಾರೆ. ನಮಸ್ಕಾರ.